ನಮಸ್ಕಾರ. ವಿನೇನ್ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಿಂಧನೂರಿನ ಹೆಂಗಾಪುರ ಓಣಿಯಲ್ಲಿ ಸಂಭ್ರಮದ ಅಗ್ಗೆ ಹರಿಯುವ ಕಾರ್ಯಕ್ರಮ. ಸರ್ಕ್ಯೂಟ್ನಿಂದ ಅಂಗಡಿ ಹಾಗೂ ಹೋಟೆಲ್ ಭಸ್ಮ, ಭಾರಿ ಅನಾಹುತ. ಗೆಲುವಿಗಿಂತ ಕ್ರೀಡಾ ಸ್ಫೂರ್ತಿ ಮುಖ್ಯ, ರಾಜ ಮಹೇಂದ್ರ ನಾಯ್ಕ. ಪಕ್ಷ ಸಂಘಟನೆಗಾಗಿ ಶ್ರಮಿಸೋಣ, ರಾಜಶೇಖರ್ ಹಿಟ್ನಾಳ್. ಮತ್ತು ಸಿಂಧನೂರಿನಲ್ಲಿ ಧೂಮಪಾನ ಮುಕ್ತ ಜೀವನ ಕಾರ್ಯಕ್ರಮ ಯಶಸ್ವಿ. ವಾರ್ತೆಗಳ ವಿವರ. ಕೆಪಿಸಿಸಿ ರಾಜ್ಯ ಘಟಕದ ಕಾರ್ಯದರ್ಶಿ ಕೆ ಕರಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಕೆ ಕರಿಯಪ್ಪ ಅಭಿಮಾನಿಗಳ ಬಳಗ ಹಾಗೂ ಮಹಿಳಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಜೂನ್ 1 ಎಲಮಂಚಾಲಿ ವಾಸುದೇವಾಚಾರ್ಯ ಕಮ್ಮಾವರಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹನುಮೇಶ್ ಕೊಡ್ಲಿ ವಕೀಲರು ತಿಳಿಸಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆ ಕರಿಯಪ್ಪ ಅಭಿಮಾನಿಗಳ ಬಳಗದಿಂದ ಕಳೆದ ಹಲವು ತಿಂಗಳುಗಳಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರಲಾಗಿದೆ. ಈಗ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವೃತ್ತಿ ನಿರತ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗುವುದು. ಕಾರಣ, ಕೆ ಕರಿಯಪ್ಪ ಬೆಂಬಲಿಗರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ದಿನಾಂಕ 1/6/2019 ಸಿಂಧನೂರು ತಾಲೂಕಿನ ಈಜೆ ಹೊಸಳಿ ಕ್ರಾಸ್ನಲ್ಲಿರುವ ಕಂಬವಾರಿ ಕಲ್ಯಾಣ ಮಂಟಪದಲ್ಲಿ ಕೆ ಕರಿಯಪ್ಪಣ್ಣನವರ 54ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕೆ ಕರಿಯಪ್ಪ ಅಭಿಮಾನಿ ಬಳಗ ರಿಜಿಸ್ಟ್ರಿ ಹಾಗೂ ಮಹಿಳಾ ಘಟಕದ ವತಿಯಿಂದ ಈ ವರ್ಷ 10ನೇ ತರಗತಿಯಲ್ಲಿ ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂಥ ಪ್ರತಿ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಗೌರವ ಸೂಚಕವಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹಾಗೂ ವೃತ್ತಿನಿರತ ಸೈನಿಕರಿಗೂ ಕೂಡ ಗೌರವ ಸಲ್ಲಿಸುವ ಉದ್ದೇಶದಿಂದ ಅವ್ರಿಗೂ ಸಹಿತ ಸನ್ಮಾನಿಸಲಾಗುವುದು ಮತ್ತು ಸಿಂಧನೂರು ತಾಲೂಕಿನ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಕಾರ್ಯಕ್ರಮಗಳನ್ನು ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದು ಸಿಂಧನೂರು ತಾಲೂಕಿನಾದ್ಯಂತ ಕರಿಯಪ್ಪಣ್ಣನವರ ಹಿತೈಷಿಗಳು ಮತ್ತು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇವೆ. ಜೊತೆಗೆ ಈ ಕಾರ್ಯಕ್ರಮವನ್ನು 1/6/2019 ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಆ ಸಮಯದಲ್ಲಿ ತಾವೆಲ್ಲರೂ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ತೇವೆ. ಈ ಸಂದರ್ಭದಲ್ಲಿ ಹನುಮೇಶ್ ಬಾಗೋಡಿ, ವೀರಪ್ಪ, ಕಲ್ಪನಾ, ವಿಜಯಲಕ್ಷ್ಮಿ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ನಗರದ ಹೆಗ್ಗಾಪುರ ಓಣಿಯಲ್ಲಿ ಅಕ್ಕಿ ಹರಿಯುವ ಕಾರ್ಯಕ್ರಮ ಸಡಗರ ಸಂಭ್ರಮದ ಮಧ್ಯೆ ನಡೆಯಿತು. ಕರ್ಪೂರದಿಂದ ಕಿಚ್ಚು ಹಚ್ಚಿ ಕಂಬಳಿಯಿಂದ ಬೀಸುವ ಮೂಲಕ ದೊಡ್ಡ ಕಿಚ್ಚು ಹತ್ತಿಸಲಾಗಿದೆ. ಸಿಂಧನೂರು ನಗರ ಸೇರಿದಂತೆ ವಿವಿಧ ಗ್ರಾಮಗಳ ಜನರು, ಮಹಿಳೆಯರು ಭಾಗವಹಿಸಿ ಭಕ್ತಿ ಸಮರ್ಪಿಸಿದರು. ಭಂಡಾರ ಏರ್ಚಿಕೊಂಡು ಡೊಳ್ಳು ಬಾರಿಸುತ್ತಾ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ 6 ಜೋಡಿಗಳು ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಏನಪ್ಪ ಅಂತಾರೆ, ಯಾರು ನೋಡಿ ಯಾರನ್ನ ನೋಡಿ
ಮಾನ್ವಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ವಿದ್ಯುತ್ ತಂತಿ ಮರಕ್ಕೆ ತಲುಪಿದ ಪರಿಣಾಮ ಮರದ ಕೆಳಗಿದ್ದ ಹೋಟೆಲ್ ಮತ್ತು ಗೂಡಂಗಡಿಗೆ ಬೆಂಕಿ ಬಿದ್ದು ಭಸ್ಮವಾಗಿರುವ ಘಟನೆ ಜರುಗಿದೆ. ಜೋರಾಗಿ ಬೀಸಿದ ಗಾಳಿಗೆ ವಿದ್ಯುತ್ ತಂತಿ ಮರಕ್ಕೆ ತಗುಲಿದ್ದು ಇದರಿಂದಾಗಿ ಬಸವರಾಜ್ ಕಂಬಾರ ಎನ್ನುವರ ಹೋಟೆಲ್ಗೆ ಮತ್ತು ಬದ್ರಿ ವಿಶ್ವಕರ್ಮ ಎನ್ನುವರ ಗೂಡಂಗಡಿಗೆ ಬೆಂಕಿ ಹತ್ತಿಕೊಂಡಿದೆ. ರಾತ್ರಿ ಕರ್ತವ್ಯದಲ್ಲಿದ್ದ ಪೊಲೀಸರು ಬೆಂಕಿ ಹತ್ತಿಕೊಂಡಿದ್ದನ್ನು ನೋಡಿದ್ದು ಅಗ್ನಿಶಾಮಕ ವಾಹನಕ್ಕೆ ಕರೆಯಿಸಿ ಬೆಂಕಿ ನಂದಿಸಿದ್ದಾರೆ. ಬೆಂಕಿಗೆ ಅಂಗಡಿ ಮತ್ತು ಹೋಟೆಲ್ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಪರಿಣಾಮ ಗೂಡಂಗಡಿಯಲ್ಲಿದ್ದ ಫ್ರಿಡ್ಜ್ ಸೇರಿ ಸುಮಾರು 1.5 ಲಕ್ಷ ರೂಪಾಯಿ ನಷ್ಟವಾಗಿದೆ. ಹಾಗೂ ಹೋಟೆಲ್ನಲ್ಲಿ ಟೇಬಲ್, ಕುರ್ಚಿ, ಅಡಿಗೆ ಸಾಮಾನುಗಳು ಸೇರಿ ಸುಮಾರು 1,80,000 ರೂಪಾಯಿ ನಷ್ಟವಾಗಿದೆ ಎನ್ನುತ್ತಾರೆ ಮಾಲೀಕರು. ಘಟನಾ ಸ್ಥಳಕ್ಕೆ ಪುರಸಭೆ ಸದಸ್ಯ ಶರಣಪ್ಪ ಮೇಧಾ ಹಾಗೂ ತಹಶೀಲ್ದಾರ್ ಕಚೇರಿಯ ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯಾವುದೇ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಗುರಿ ಸಾಧಿಸಲು ಸಮಯ, ಪ್ರಜ್ಞೆ, ಛಲ, ಪ್ರಯತ್ನ, ಶಿಸ್ತುನಂತ ಗುಣಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ ಎಂದು ಶಿಕ್ಷಕ ಹಾಗೂ ಯುವ ಸಾಹಿತಿ ಗೋಪಾಲ್ ನಾಯ್ಕ ಜೂಕೂರ್ ಹೇಳಿದರು. ಮಾನ್ವಿ ಪಟ್ಟಣದ ಗುರುಕುಲ ವಿದ್ಯಾಸಂಸ್ಥೆ ಆವರಣದಲ್ಲಿ ಸಾಮ್ರಾಟ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಬೇಸಿಗೆ ತರಬೇತಿ ಶಿಬಿರ ಸಮಾರೋಪದಲ್ಲಿ ಭಾಗವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಕಲಿಕಾ ಹಂತದಲ್ಲಿ ಸ್ವಾಮಿ ವಿವೇಕಾನಂದ, ಗಾಂಧಿ, ಬುದ್ಧ, ಬಸವ ಜೀವನ ಚರಿತ್ರೆಗಳನ್ನು ಓದಬೇಕು. ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು. ಮೇಲು ಕೀಳು ಎಂಬ ಮನೋಭಾವನೆ ತೊರೆದು ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದರು. ಸಾಮ್ರಾಟ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಗಾಳಪ್ಪ ಅಮರಾವತಿ ಮಾತನಾಡಿ, ಬೇಸಿಗೆ ಸಂದರ್ಭದಲ್ಲಿ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಿಗೆ ಅಕ್ಷರ ಜ್ಞಾನ ಕಲಿಸಿದ್ದೇವೆ. ಮುಂದೆ ಶಾಲೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಅಧಿಕ ಅಂಕ ಪಡೆದಾಗ ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಸಂತೋಷವಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಯವನ್ನು ಹಾಳು ಮಾಡದೆ ಉನ್ನತ ಶಿಕ್ಷಣ ಮೂಲಕ ಸಮಾಜದಲ್ಲಿ ಉತ್ತಮ ಅಧಿಕಾರಿಗಳು ಮತ್ತು ನಾಗರಿಕರಾಗಿ ಬನ್ನಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಪತ್ರಕರ್ತರಾದ ರಾಜಶೇಖರ್ ಹೆಚ್, ಲಕ್ಷ್ಮಣರಾವ್ ಕಪಗಲ್, ಉಪನ್ಯಾಸಕರಾದ ಮೈಬೂಬ್ ಮೊದ್ಲಾಪುರ್ ಮಾತನಾಡಿದರು. ಬೇಸಿಗೆ ತರಬೇತಿ ಶಿಬಿರ ಕುರಿತಂತೆ ವಿದ್ಯಾರ್ಥಿಗಳು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಶಿಕ್ಷಕರಾದ ಕೆಎಚ್ಎಂ ಶರಣಸ್ವಾಮಿ, ಸಿದ್ದಪ್ಪ ಅಮರಾವತಿ, ಮಂಜುನಾಥ್, ಹಸೀನಾ ಬೇಗಂ, ದುರ್ಗಪ್ಪ, ಪ್ರಿಯಾಂಕಾ, ನಿಸರ್ಗ, ಹುಲಿಗಪ್ಪ ಸೇರಿದಂತೆ ಇತರರಿದ್ದರು. ವಿರಾಮದ ನಂತರ ವೀನೇನು ವಾರ್ತೆಗಳು ಮುಂದುವರೆಯುತ್ತವೆ. Of Phoenix Public and Sanket English Medium High School. Today we are going to introduce our school to you all. So are you excited? Keep watching. Let's go to our school. Here the children will have good knowledge, better cognitive skills, better understanding, improved social interactions and develop a deeper love for learning. Enroll your name today to join Sanket family.
Phoenix Public School and Sanket High School, Sindanur. More information contact to 7411506840, 8660347023. ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಹೊಸಳ್ಳಿ ಕ್ಯಾಂಪ್ ಸಿಂಧನೂರು. ಶ್ರೀ ಕನಕದಾಸ್ ಪದವಿ ಮಹಾವಿದ್ಯಾಲಯ ಸಿಂಧನೂರು ಸಿಂಧನೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವ ಸತತ 12 ವರ್ಷದಿಂದ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಉತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರನ್ನು ರೂಪಿಸುತ್ತಿರುವ ಕನಕದಾಸ್ ಪದವಿ ಮಹಾವಿದ್ಯಾಲಯ ಕುಷ್ಟಗಿ ರಸ್ತೆ ಸಿಂಧನೂರು ಅರ್ಹ ಮತ್ತು ಅನುಭವವುಳ್ಳ ಉಪನ್ಯಾಸಕ ವೃಂದವನ್ನು ಒಳಗೊಂಡಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಬಿಎ ವಿಭಾಗದಲ್ಲಿ 4ನೇ ರ್ಯಾಂಕ್ ಮತ್ತು 10ನೇ ರ್ಯಾಂಕ್ ಪಡೆದ ಮಹೋನ್ನತ ವಿದ್ಯಾಸಂಸ್ಥೆಯಾಗಿದೆ. ನಮ್ಮ ಕನಕದಾಸ್ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸರ್ಕಾರದ ಉನ್ನತ ಹುದ್ದೆಗಳಾದ ಸಹಾಯಕ ಪ್ರಾಧ್ಯಾಪಕರು, ಪಿಎಸ್ಐ, ಆರ್ಎಸ್ಐ, ಅರಣ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. 2018-19 ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಪದವಿ ಮಹಾವಿದ್ಯಾಲಯವು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಆಯೋಜಿಸಿರುವುದರ ಜೊತೆಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಹಾಗೂ ಪದವಿ ಕಾಲೇಜು ವತಿಯಿಂದ ರಾಯಚೂರು ಜಿಲ್ಲಾ ಮಟ್ಟದ ಮಾದರಿ ಅಣುಕು ವಿಧಾನಸಭೆ ಅಧಿವೇಶನ ನಡೆಸಿದ ಏಕೈಕ ಕಾಲೇಜ್. ಕಬಡ್ಡಿ ಮತ್ತು ಹ್ಯಾಂಡ್ಬಾಲ್ ವಿಶ್ವವಿದ್ಯಾಲಯ ತಂಡಕ್ಕೆ ನಮ್ಮ ವಿದ್ಯಾರ್ಥಿಗಳು ಕರ್ನೂಲ್ ಮತ್ತು ಚೆನ್ನೈನಲ್ಲಿ ಭಾಗವಹಿಸಿರುವುದು ಮತ್ತು ರಾಷ್ಟ್ರ ಮಟ್ಟದ ವೇಟ್ ಲಿಫ್ಟಿಂಗ್ನಲ್ಲಿ ನಮ್ಮ ವಿದ್ಯಾರ್ಥಿ ಕ್ಯಾಲಿಕೇಟ್ನಲ್ಲಿ ಪ್ರತಿನಿಧಿಸಿದ್ದಾರೆ. ಮತ್ತು 2018ರಲ್ಲಿ ಕಾಲೇಜಿನ ಉಪನ್ಯಾಸಕರು ಕೇವಲ ಪಠ್ಯ ಬೋಧನೆ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿ ಎಲ್ಸಿಎಲ್ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ತಂಡವಾಗಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಕೆವಿಎಸ್ ಅಕಾಡೆಮಿ ಸಿಂಧನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ನೀಡಲಾಗುವುದು. ಬಸ್ ಸ್ಟ್ಯಾಂಡ್ನಿಂದ ಕಾಲೇಜಿನವರೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಲಭ್ಯ ಒದಗಿಸಿದ ಏಕೈಕ ಕಾಲೇಜ್ ನಮ್ಮದಾಗಿದೆ. 2019-20 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಲಾ ವಿಭಾಗಕ್ಕೆ 120 ಹಾಗೂ ವಾಣಿಜ್ಯ ವಿಭಾಗಕ್ಕೆ 80 ಸೀಟುಗಳು ಲಭ್ಯವಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಪತಿ ವಡ್ಕಿ ಪ್ರಾಂಶುಪಾಲರು ಕನಕದಾಸ್ ಮಹಾವಿದ್ಯಾಲಯ ಸಿಂಧನೂರು. ಮೊಬೈಲ್ ನಂಬರ್ 8762828344 ಮತ್ತು 9731501972. ತೃಪ್ತಿ ಎಜುಕೇಶನ್ ಟ್ರಸ್ಟ್ ಯಶಸ್ವಿ 9ನೇ ವರ್ಷದತ್ತ ಮುನ್ನುಗ್ಗುತ್ತಿರುವ ಆಕ್ಸ್ಫರ್ಡ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಕಲಾ ಮತ್ತು ವಾಣಿಜ್ಯ ವಿಭಾಗ. ಆಕ್ಸ್ಫರ್ಡ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವ್ಯಕ್ತಿಯ ಸರ್ವೋತ್ಮಕ ಅಭಿವೃದ್ಧಿಗಾಗಿ ಭದ್ರ ಬುನಾದಿಯನ್ನು ಬೇರೂರಿಸಲು ಮತ್ತು ಗುಣಮಟ್ಟದ ಶಿಕ್ಷಣದ ಭರವಸೆಯನ್ನು ಹಾಗೂ ಸಾಮರ್ಥ್ಯವುಳ್ಳ ವೇದಿಕೆಯಾಗಿದೆ. ನಮ್ಮ ಸಂಸ್ಥೆಯ ಅದೇ ಉದ್ದೇಶಗಳು ಉತ್ತಮ ಶಿಕ್ಷಣದ ಜೊತೆಗೆ ಶಿಸ್ತಿನತ್ತ ಹೆಚ್ಚಿನ ಕಾಳಜಿ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆಸಕ್ತಿ, ಶಿಕ್ಷಣದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳತ್ತ ಹೆಚ್ಚಿನ ಗಮನ ಹಾಗೂ ಪ್ರತ್ಯೇಕ ಬೋಧನೆಯ ವ್ಯವಸ್ಥೆ ಕಲ್ಪಿಸಲಾಗುವುದು, ಕ್ರಮಬದ್ಧ ಕಿರು ಪರೀಕ್ಷೆಗಳು, ಪಾಲಕರೊಂದಿಗೆ ಮಾಸಿಕ ಚರ್ಚೆ. ನಮ್ಮ ಸಂಸ್ಥೆಯ ವಿಶೇಷತೆಗಳು: ನಗರದ ಹೊಸ ಬಸ್ ಸ್ಟ್ಯಾಂಡ್ ಎದುರಿಗೆ ಸುಸಜ್ಜಿತ ಕಟ್ಟಡ, ಅನುಭವಿ ಉಪನ್ಯಾಸಕರ ಬಳಗದಿಂದ ಬೋಧನೆ, ಉತ್ತಮ ಗ್ರಂಥಾಲಯ ವ್ಯವಸ್ಥೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು 8-4 ಗಂಟೆಯವರೆಗೂ, ವಿಶೇಷವಾಗಿ OHP ಪ್ರೊಜೆಕ್ಟರ್ ಮೂಲಕ ಬೋಧನೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಸೌಲಭ್ಯ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಸ್ಪೋಕನ್ ಇಂಗ್ಲಿಷ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕ್ಸ್ಫರ್ಡ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ, ಡಾಕ್ಟರ್ ರಾಧಾಕೃಷ್ಣ ಕಾಂಪ್ಲೆಕ್ಸ್, 2ನೇ ಮಹಡಿ, ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ, ಸಿಂಧನೂರು. ಪ್ರಾಚಾರ್ಯರು ಮೊಬೈಲ್ ನಂಬರ್ 9448692515, 9611365301, 9092696462 ಮತ್ತು 9036587969. ವಿರಾಮದ ನಂತರ ವೀಣೇನು ವಾರ್ತೆಗಳಿಗೆ ಸ್ವಾಗತ. ಕ್ರೀಡಾಳುವಿಗೆ ಆಟಗಳಲ್ಲಿ ಸೋಲು ಗೆಲುವಿಗಿಂತ ಮುಖ್ಯವಾಗಿ ಕ್ರೀಡಾ ಸ್ಫೂರ್ತಿ ಬೆಳೆಸಿಕೊಳ್ಳಬೇಕೆಂದು ಪುರಸಭೆ ಹಿರಿಯ ಸದಸ್ಯ ರಾಜಾ ಮಹೇಂದ್ರ ನಾಯ್ಕ್ ಹೇಳಿದರು.
ಮಾರಿಪಟ್ಟಣದ ಲಾಲನ್ ಶೇಟ್ ಮೈದಾನದಲ್ಲಿ ಮೇಸನ್ ಟೀಮ್ ಆಯೋಜಿಸಿದ್ದ ಓಪನ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿದ ಅವರು, ಆಟಗಳಲ್ಲಿ ಸೋತಾಗ ಬೇಸರ ಪಟ್ಟುಕೊಳ್ಳದೆ ಗೆದ್ದಾಗ ಸಂತೋಷ ಪಡುವುದಕ್ಕಿಂತ ಕ್ರೀಡೆಗಳನ್ನು ಸ್ಫೂರ್ತಿದಾಯಕವಾಗಿ ತೆಗೆದುಕೊಳ್ಳಬೇಕು. ಜೀವನದ ಎಲ್ಲಾ ವಿಧದಲ್ಲಿಯೂ ಸೋಲು ಗೆಲುವು ಇದ್ದದ್ದೇ ಎಂದರು. ಕ್ರೀಡೆಗಳು ಮುಖ್ಯವಾಗಿ ವೈಯಕ್ತಿಕ ದೈಹಿಕ ಮತ್ತು ಮಾನಸಿಕವಾಗಿ ಚೈತನ್ಯವನ್ನು ತುಂಬುತ್ತವೆ. ಆರೋಗ್ಯದ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಅನೇಕ ರೋಗಗಳು ಹತ್ತಿರಕ್ಕೆ ಸುಳಿಯುವುದಿಲ್ಲ. ಇಂದಿನ ಯುವಕರು ಸಹ ಅನವಶ್ಯಕ ಸಮಯವನ್ನು ಟಿವಿ, ಮೊಬೈಲ್, ಕಂಪ್ಯೂಟರ್ ಗೇಮ್ಗಳ ಮುಂದೆ ಕಳೆಯದೆ ಮೈದಾನಕ್ಕಿಳಿದು ದೇಹವನ್ನು ದಂಡಿಸಬೇಕು ಎಂದರು. ಯುವಕರು ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಿ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಅಳಿವಿನ ಅಂಚಿನಲ್ಲಿರುವ ಕ್ರೀಡೆಗಳನ್ನು ಮತ್ತೆ ಮುಖ್ಯ ವಾಹಿನಿಗೆ ತರಬೇಕು ಹಾಗೂ ಒಲಿಂಪಿಕ್ಸ್ನಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಲು ನಮ್ಮಲ್ಲಿ ಕ್ರೀಡಾಪಟುಗಳ ಕೊರತೆ ಇದೆ. ಸರ್ಕಾರಗಳು ಸಹ ಕ್ರೀಡೆ ಮತ್ತು ಕ್ರೀಡಾಳುಗಳನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂದ ಅವರು, ತಮ್ಮ ಸಹೋದರ ಹಾಗೂ ಶಾಸಕರಾಗಿರುವ ರಾಜ ವೆಂಕಟಪ್ಪ ನಾಯಕ್ ಪಟ್ಟಣದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಪ್ರಯತ್ನ ನಡೆಸಿದ್ದಾರೆ ಎಂದರು. ಒಂದು ತಿಂಗಳ ಕಾಲ ಟೂರ್ನಮೆಂಟ್ ನಡೆಯಲಿದ್ದು ಸುಮಾರು 25 ತಂಡಗಳು ಭಾಗವಹಿಸಿವೆ. ಪ್ರಥಮ ಬಹುಮಾನ 25,000 ಹಾಗೂ ದ್ವಿತೀಯ ಬಹುಮಾನ 15,000 ನೀಡಲಾಗುವುದು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಶರಣಪ್ಪ ಮೇಧಾ, ಮಾಜಿ ಸದಸ್ಯ ಸಬ್ಜಲಿ ಸಾಬ್, ಶ್ರೀಕಾಂತ್ ಗುಳಿ ಪಾಟೀಲ್, ಅನಿಲ್ ಕುಮಾರ್ ಭಂಡಾರಿ, ಜಿ ಪವನ್ ಕುಮಾರ್, ಬನ್ನಪ್ಪ ಮೇಸ್ತ್ರಿ, ಭಾಷಾ, ತಾಯಪ್ಪ, ಕೆ ಶಾಂತು, ಮಹೇಶ್ ಸೇರಿದಂತೆ ಅನೇಕರಿದ್ದರು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಇತಿಹಾಸವಿದೆ. ಆದ್ದರಿಂದ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಕಾಂಗ್ರೆಸ್ ನಾಯಕರು, ಮುಖಂಡರು ಹಾಗೂ ಕಾರ್ಯಕರ್ತರು ಬದ್ಧರಾಗಿ ಪಕ್ಷ ಸಂಘಟಿಸಲು ಪ್ರಾಮಾಣಿಕವಾಗಿ ಶ್ರಮಿಸೋಣ ಎಂದು ಕೊಪ್ಪಳ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ್ ಹೇಳಿದರು. ಸಿಂಧನೂರು ನಗರದ ಕೆ ವಿರೂಪಾಕ್ಷಪ್ಪನವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡುತ್ತಾ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಯಾರಿಗೂ ನೀಡಿದ್ದರೂ ಗೆಲ್ಲುತ್ತಿದ್ದರು. ಅದೇ ಪರಿಸ್ಥಿತಿ ಈಗ ಬಿಜೆಪಿಯ ಹಾನಿಯಾಗಿದೆ. ವಿವಿಧ ಪ್ರಭಾವಿ ನಾಯಕರು ಲಕ್ಷಗಟ್ಟಲೆ ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ದಾರೆ. ಅದರಲ್ಲಿ ತಾವು ಕೇವಲ 38,000 ಮತಗಳಿಂದ ಸೋತಿದ್ದೇನೆ. ಈ ಸೋಲನ್ನು ಆತ್ಮವಿಮರ್ಶೆ ಮಾಡಿಕೊಂಡು ಮತ್ತಷ್ಟು ಪ್ರಯತ್ನ ಮಾಡೋಣ. ತಮಗೆ ಸಿಂಧನೂರಿನ ಕ್ಷೇತ್ರದ ಮತ ಹಾಕಿ ಬೆಂಬಲಿಸಿದವರೆಲ್ಲರಿಗೂ ಕೃತಜ್ಞತೆಗಳು ಎಂದು ತಿಳಿಸಿದರು. ಇಲ್ಲಿ ಪ್ರಜೆಗಳ ತೀರ್ಮಾನ ಅಂತಿಮವಾಗಿರುತ್ತಾ ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೆ ಕೂಡ ಕೆಲವಿಷ್ಟು ವಿಷಯಗಳು ಈ ಚುನಾವಣೆಯಲ್ಲಿ ಭಾಳ ಮಹತ್ತರವಾದ ಪಾತ್ರವನ್ನು ವಹಿಸ್ತೀವಿ. ಎಷ್ಟೇ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರೆ ಕೂಡ ಕಾಂಗ್ರೆಸ್ ಪಕ್ಷದಿಂದ ಬರೀ ಭಾವನೆಗಳ ಮುಖಾಂತರವೇ ಒಂದು ಅಧಿಕಾರವನ್ನು ಪಡೆಯುವಂಥ ಕೆಲಸವನ್ನು ಬಿಜೆಪಿ ಕೂಡ ಮಾಡ್ತೀವಿ. ಇವತ್ತು ನಾವು ಕೊಪ್ಪಳ ಕ್ಷೇತ್ರದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕೆಲವಿಷ್ಟು ಅಂತರದಿಂದ ಸೋತೀವಿ. ಇವತ್ತು ಬಿಜೆಪಿಯವರು ಭಾಳಷ್ಟು ಇವತ್ತು ಪುಲ್ವಾಮಾ ದಾಳಿ ಬಗ್ಗೆ ಎಲ್ಲರಲ್ಲಿ ಕೂಡ ಒಂದು ಭಾವನಾತ್ಮಕವಾಗಿ ಒಂದು ಭಾಳಷ್ಟು ದಾಳಿಯನ್ನು ನಿರ್ಮಿಸಿದ್ರು ಬಿಜೆಪಿ ಪಕ್ಷ. ಅಂಥ ಬಿರುಗಾಳಿ ಮಧ್ಯಾಹ್ನ ಇವತ್ತು ನಾವು ಬಿರುಗಾಳಿಗೆ ಸೆಟ್ ಹೊಡೆದಿದ್ದೀವಿ ಅಂದರೆ ಇವತ್ತು ನಮ್ಮೆಲ್ಲ ಮುಖಂಡರ ಮತ್ತು ಕಾರ್ಯಕ್ರಮದ ಪರಿಶ್ರಮದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೀವಿ. ಇವತ್ತೆಲ್ಲರೂ ಕೂಡ ನೋಡ್ಬೋದು, ಇವತ್ತು ದೇಶಾದ್ಯಂತ ನಾವು ರಾಜ್ಯಾದ್ಯಂತ ನೋಡಿದಾಗ ಸೋಲ್ ಅನ್ನೋದು ಯಾರು ಕೂಡ ಭಾಳಷ್ಟು ಕಡಿಮೆ ಕಡಿಮೆ ಲಕ್ಷ್ಯದೊಳಗೆ ಯಾರೂ ಕೂಡ ಇಲ್ಲ. ಎಲ್ಲ ಮುಖಂಡರು ಕೂಡ ಲಕ್ಷ್ಯದ ಮೇಲೇ ಸೋತಿದ್ದಾರೆ. ಆದರೆ ಕೊಪ್ಪಳದಲ್ಲಿ ನಾವು 38,000 ಸೋತೀವಿ ಅಂದರೆ ನಮಗೆಲ್ಲ ಒಗ್ಗಟ್ಟು ಸಂಘಟಿತ ಹೋರಾಟ ಇವತ್ತು ಈ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಕೂಡ ಜಾತ್ಯತೀತವಾಗಿ ಎಲ್ಲ ಮುಖಂಡರು ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಪರಿಶ್ರಮವನ್ನು ಪಟ್ಟಕ್ಕೆ ನಾವು 38,000 ಬಂದು ನಿಂತ್ಕೊಂಡಿವಿ. ನಾವು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಗೆಲುವು ನಮ್ದು ಆಗ್ತಾ ಇತ್ತು. ಆದರೆ ನಮ್ಮಲ್ಲಿ ಒಂದು ಭಾವನೆ ಇತ್ತು, ನಾವು ಗೆದ್ದೇ ಗೆಲ್ತೀವಿ ಅನ್ನೋದು ನಮ್ಮ ಕಾರ್ಯಕರ್ತರಲ್ಲಿ ಕೂಡ ಭಾಳ ಹುಮ್ಮಸ್ಸಿತ್ತು. ಈ ಚುನಾವಣೆ ಅಷ್ಟು ಕಷ್ಟಪಟ್ಟಿದ್ರು, ನಾವು ಗೆಲ್ತೀವಿ 100ಕ್ಕೆ 100 ಅಂತೇಳಿ ವಿಶ್ವಾಸ ಇತ್ತು. ಆದರೆ ಇಂಥ ಗಲೆ ಈ ಮಾವನವ್ರು ಹೇಳಿದ್ರು, ನಾವು ಇದನ್ನು ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ಟಿಕೆಟ್ನ ಯಾವುದೇ ವ್ಯಕ್ತಿ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ತಾ ಇತ್ತು. ಅದನ್ನ ನಾವು ನೋಡಿಲ್ಲ, ಕೇಳ್ತಿದ್ವಿ ನಾವು ಸಣ್ಣ ಇದ್ದಾಗ ಹೇಳ್ತಾ ಇದ್ರು. ಇವತ್ತು ಅಂಥ ಪರಿಸ್ಥಿತಿ ಬಿಜೆಪಿದು ಆಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಇಷ್ಟು ಹಿನ್ನಡೆ ಆಗಲಿಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನ ಇವತ್ತು ನಾವು ಅದನ್ನ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇವತ್ತು ನೋಡ್ಬೋದು ನಾವು ನಮ್ಮ ಪಕ್ಷದಲ್ಲಿ ಏನಾಗಿದೆ, ಇವತ್ತು ಸಂಘಟನೆ ಕೊರತೆಯಿಂದ ನಾವು ಹಿಂದೆ ಬೀಳ್ತಾ ಇದ್ದೀವಿ. ನಾವು ಇನ್ನೊಂದು ಪಕ್ಷವನ್ನು ಟೀಕೆ ಮಾಡೋದಕ್ಕಿಂತ ನಮ್ಮ ಪಕ್ಷವನ್ನು ನಾವು ಬಲಿಷ್ಠಗೊಳಿಸಬೇಕಾಗಿದೆ, ನಮ್ಮ ಸಂಘಟನೆಯನ್ನು ನಾವು ಬಲಿಷ್ಠಗೊಳಿಸಬೇಕಾಗಿದೆ. ನಮ್ಮ ಸಂಘಟನೆ ಬಲಿಷ್ಠವಾಗಿದ್ದರೆ ನಮ್ಮ ಲೋಕಸಭಾ ಚುನಾವಣೆ ಅಂತ ಒಂದೇ ಅಂತಲ್ಲ, ವಿಧಾನಸಭಾ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ನಗರಸಭೆ ಇರೋದು, ಪಟ್ಟಣ ಎಲ್ಲ ಚುನಾವಣೆ ಕೂಡ ಸಂಘಟನೆ ಗಟ್ಟಿದ್ದು ನಾವು ಚುನಾವಣೆ ಸರಳವಾಗಿ ಎದುರಿಸ್ಬೋದು. ಇವತ್ತು ನಾವು BJP ಅವ್ರು ನೋಡ್ತೀವಿ, ಇವತ್ತು ಅವ್ರನ್ನ ಟೀಕೆ ಮಾಡೋದಕ್ಕಿಂತ ಅವ್ರಲ್ಲಿ ಸಂಘಟನೆ ಚೆನ್ನಾಗಿದೆ. ಇವತ್ತು ಅಭ್ಯರ್ಥಿ ಯಾರಂತ ನೋಡಲ್ಲ, ಅವರು ಪಕ್ಷಕ್ಕಾಗಿ ದುಡಿತಾರೆ.
ಅಂತ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ಕೂಡ ಹಿಂದೆ ಕೂಡ ಸಂಘಟನೆ ಇತ್ತು, ಅದು ದಿನಮಾನ ಕಳೆದಂತ ಸ್ವಲ್ಪ ಸಂಘಟನೆಗಳ ಕೊರತೆ ಎದ್ದು ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಸಿಂಧೂರಂತ ಇಲ್ಲೋ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರು ಅವ್ರ ಬ್ಯಾಲೆಟ್ ನಂಬರ್ ಒಂದು ಮನೆ ಮುಟ್ಟಿಲ್ಲಾದ್ರೂ ಕೂಡ 80% ಲೀಡ್ ಆಗುತ್ತೆ ಅಂದರೆ ಅವ್ರ ಸಂಘಟನೆ ಯಾವ ಮಟ್ಟಿಗಿದೆ ಅನ್ನೋದು ನಾವು ವಿಚಾರ ಮಾಡ್ತೀವಿ. ಕೆಲಸ ಮಾತುಗಳೇ, ನಾವು ಮಾನವರ ಹತ್ರ ಮಾತಾಡಿದ್ವಿ, ನಾನು ಸೋತ ಮೇಲೆ ಆಯಿತು ನಾವು ಚುನಾವಣೆಯನ್ನು ರಿಸಲ್ಟ್ ಸರಿ ಮಾಡ್ಕೊಳಕ್ಕಾಗಲ್ಲ, ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಮುಂದೆ ನಮ್ಮ ಪಕ್ಷವನ್ನು ಬಲಿಷ್ಠಗೊಳಿಸ್ಬೋದು ಅಂತೇಳಿ ನಾನು ಮಾವನವ್ರಿಗೆ ಮಾತಾಡಿದತ್ನಾಗ, ನೀನು ಬಾ, ಎಲ್ಲರೂ ಕೂಡ ಪರಿಶ್ರಮ ಪಟ್ಟು ನಿನ್ನ ಪರವಾಗಿ ಚುನಾವಣೆಯಲ್ಲಿ ಕಷ್ಟಪಟ್ಟು ಪ್ರಯತ್ನ ಮಾಡಿ ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ಕೃತಜ್ಞತೆ ಹೇಳ್ಬೇಕು, ಅಭಿನಂದನೆ ಸಲ್ಲಿಸ್ಬೇಕು, ಬಂದು ಎಲ್ಲರನ್ನು ಭೇಟಿಯಾಗಬೇಕು ಅಂತ ನನ್ನ ಮಾವನವ್ರು ಮೊನ್ನೆನೇ ಹೇಳಿದರು. ಬರಬೇಕಾಗಿತ್ತು, ಸ್ವಲ್ಪ ಬೇಜಾರಾಗಿತ್ತು, ಬರೋಕ್ಕೆ ತಡ ಆಯಿತು ತಮ್ಮಲ್ಲಿ. ನಾವೆಲ್ಲರೂ ಕೂಡ ಇವತ್ತು ಭಾಳಷ್ಟು ಕಷ್ಟಪಟ್ಟು ಇವತ್ತು ಚುನಾವಣೆಯನ್ನು ಮಾಡಿದ್ದೀವಿ. ನಾವು 20,000 ಹಿಂದಿದ್ವಿ, ಇವತ್ತು ಬರೀ 80 ಹಿಂದಿದ್ದೀವಿ. ಮುಂದಿನ ಸರ್ ನಿಶ್ಚಿತವಾಗಿ ನಮ್ಗೆ ನಮ್ಮ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಲಿಷ್ಠ ಆಗುತ್ತೆ ಅನ್ನೋ ವಿಶ್ವಾಸ ಐತಿ. ಅದರಿಂದ ತಾವು ಕೂಡ ಹಿರಿಯರ ಜೊತೆ ಸೇರಿ ಇವತ್ತೆಲ್ಲರೂ ಕೂಡ ಪ್ರಯತ್ನ ಮಾಡೋಣ, ಪಕ್ಷವನ್ನು ಬಲಿಷ್ಠಗೊಳಿಸೋಣ, ಯಾವುದೇ ಚುನಾವಣೆಯನ್ನು ಗೆಲ್ಬೋದು ನಾವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನನ್ನು ಬೆಂಬಲಿಸಿದೆ. ಎಲ್ಲರೂ ಕೂಡ ನಾನು ಭಾಳ ಚಿಕ್ಕವನಾದ್ರೂ ಕೂಡ ನನ್ನ ಮಾವನರ ಸ್ವಂತ ಮಗನ ಥರ ನನಗೆ ಕೇಳ್ತಾ ಇದ್ರು, ಹಿಂಗಲ್ಲ ಹಿಂಗೆ ಮಾಡ್ಬೇಕು ಚುನಾವಣೆನ ಹಿಂಗೆ ಮಾಡ್ಬೇಕಂದ್ರೆ ಅಷ್ಟೊಂದೆಲ್ಲ. ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ಸೋಲಿನಿಂದ ಯಾರೂ ನಿರಾಶ್ರಿತರಾಗಬಾರದು, ಮತ ಚಲಾಯಿಸುವ ಮೂಲಕ ಜನರು ತೀರ್ಮಾನಿಸಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಪ್ರತಿಯೊಬ್ಬರು ತಲೆಬಾಗಬೇಕು, ನಮ್ಮ ವಿಫಲತೆಯನ್ನು ಗುರುತಿಸಿಕೊಂಡು ಪಕ್ಷ ಸಂಘಟಿಸುವ ಕಾರ್ಯಕ್ಕೆ ಮುಂದಾಗಬೇಕಿದೆ, ಸೋಲು ಹೊಸ ಹೊಸ ಅನುಭವಗಳನ್ನು ನೀಡುತ್ತದೆ, ಅದನ್ನು ಅರ್ಥೈಸಿಕೊಂಡು ಹೊಸ ಹೆಜ್ಜೆ ಹಾಕಬೇಕೆಂದು ಸಲಹೆ ನೀಡಿದರು. ವಿಚಾರಗಳೇನಿರ್ತವೆ ಆ ವಿಚಾರಗಳಿಗೆ ಹೆಚ್ಚು ಒತ್ತು ಹೆಚ್ಚು ಮನಸ್ಸು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಚುನಾವಣೆಯಲ್ಲಿ ಅಂತ ನಮಗೆ ಅನಿಸ್ತಾ ಇದೆ. ಯಾವಾಗಲೂ ಯಾವುದೇ ಚುನಾವಣೆ ರಿಸಲ್ಟನ್ನು ನೀವು ನೋಡಿದಾಗ 1-2% ಈ ಕಡೆ ಆದರೆ ಸಾಕು, ಆ ಕಡೆ ಆದರೆ ಸಾಕು, ಅದರಲ್ಲೇ ಸೋಲು ಗೆಲುವಾಗುವಂತಹ ಕಾರಣಗಳಿರ್ತವೆ. ಆ ಒಂದು ಕಾರಣ ಇವತ್ತು ಆಗಿರ್ತಕ್ಕಂಥದ್ದು, ಅದರಲ್ಲಿ BJP ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷದ ಬುದ್ಧಿವಂತಿಕೆಯನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾಗಿರುವಂಥದ್ದು, ಆ ಬುದ್ಧಿವಂತಿಕೆ ಅವರಿಗೆ ಇವತ್ತು ಗೆಲುವನ್ನು ತಂದುಕೊಟ್ಟಿದೆ ಅನ್ನುವಂಥದ್ದು. ಅದು ಏನೇ ಆಗಿದ್ದರೂ ಕೂಡ ಈ ದೇಶದ ಜನರ ತೀರ್ಮಾನ, ನಾವೆಲ್ಲರೂ ಕೂಡ ಒಪ್ಪಿ ತಲೆಬಾಗಬೇಕಾಗಿರುವಂಥದ್ದು. ಆ ರೀತಿ ಇವತ್ತಿಂಥ ಒಂದು ಫಲಿತಾಂಶವನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಯಶ ಕಾಣುವತ್ತ ನಮ್ಮ ಪ್ರಯತ್ನ, ಮತ್ತೊಮ್ಮೆ ನಾವು ಈ ರಾಜಕೀಯ ಇತಿಹಾಸದಲ್ಲಿ ಅನೇಕ ಸಲ ಕಂಡಿದ್ದೇವೆ, ಭಾಳಷ್ಟು ತಳಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಮೇಲೆ ಬಂದಿರತಕ್ಕಂಥದ್ದು, ಮೇಲಿದ್ದವರೆಲ್ಲ ತಳಮಟ್ಟಕ್ಕೆ ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ಕಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಕಾಲಚಕ್ರ ತಿರುಗಿತಾ ಇರ್ತದೆ, ಅದು ರಾಜಕೀಯ ಬಿಟ್ಟು ಹೊರತಾಗಿಲ್ಲ, ರಾಜಕೀಯನೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಆ ಕಾಲಚಕ್ರದಲ್ಲಿ ಏರುಪೇರಾಗುವಂಥದ್ದು ಕೆಳಗಿದ್ದವ್ರ ಮೇಲೆ ಬರಲೇಬೇಕು, ಮೇಲಿದ್ದವ್ರ ಕೆಳಗೆ ಹೋಗಲೇಬೇಕು ಅನ್ನುವಂಥದ್ದು. ಆ ಕಾಲ ಬಂದೇ ಬರುತ್ತೆ, ಅದು ನಮ್ಮ ಸತತ ಪ್ರಯತ್ನದ ಮೂಲಕ ಆ ಒಂದು ಗೆಲುವನ್ನು ಕಾಣುವಂಥ ಪ್ರಯತ್ನ ನಮ್ಮೆಲ್ಲರದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ತೀರ್ಪು ಅಂತಿಮವಾಗಿದ್ದು ಇದಕ್ಕೆ ತಲೆಬಾಗುತ್ತೇನೆ ಎಂದು ಕೊಪ್ಪಳ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ರಾಜಶೇಖರ ಹೆಗ್ನಾಳ್ ಹೇಳಿದರು. ಸಿಂಧನೂರು ನಗರದ ಕೆ ಕರಿಯಪ್ಪನವರ ಕಾರ್ಯಾಲಯದಲ್ಲಿ ನಡೆದ ಕೃತಜ್ಞತಾ ಸಭೆಯಲ್ಲಿ ಅವರು ಮಾತನಾಡಿದರು. RSS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ABBP ಅಂತಹ ಅಂಗಸಂಸ್ಥೆಗಳು BJP ಪರ ಕಾರ್ಯನಿರ್ವಹಿಸಿ ಪಕ್ಷ ಸಂಘಟಿಸುತ್ತಿದ್ದಾರೆ, ಅದರಂತೆ ಕಾಂಗ್ರೆಸ್ ಸಹ ಮಾಡಬೇಕಿದೆ. ಸೋಲನ್ನು ಸವಾಲಾಗಿ ಸ್ವೀಕರಿಸಿ ಪಕ್ಷ ಸಂಘಟಿಸಿ ಮುಂದಿನ ದಿನಗಳಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ಗೆಲುವಿಗಾಗಿ ಶ್ರಮಿಸೋಣ ಎಂದರು. ನಂಜುಂಡಯ್ಯ ಗುರುವಿನ್, KPCC ಕಾರ್ಯದರ್ಶಿ ಕೆ ಕರಿಯಪ್ಪ, ಕೆ ಮರಿಯಪ್ಪ ಸೇರಿದಂತೆ ಹಲವರಿದ್ದರು. ಮುಖಂಡರನ್ನ, ಕಾರ್ಯಕರ್ತರನ್ನ, ಮತದಾರನ್ನ ಅಭಿನಂದನೆ ಸಲ್ಲಿಸಬೇಕನ್ನೋ ದೃಷ್ಟಿಯಿಂದ ಇವತ್ತು ತಮ್ಮನ್ನೆಲ್ಲರೂ ಭೇಟಿಯಾಗಿ ಅಭಿನಂದನೆ. ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ತೀರ್ಮಾನ ಅಂತಿಮ, ನಾವೆಲ್ಲರೂ ಕೂಡ ತಲೆಬಾಗಬೇಕು. ಅದು ಗೆಲ್ಲುವಂಥ ಚುನಾವಣೆ ಸೋಲಾಗಿದೆ ಅಂದರೆ ನಾವೆಲ್ಲಿ ತಪ್ಪು ಮಾಡಿದ್ದೀವಿ, ಅದನ್ನು ತಿದ್ಕೋಬೇಕು, ಸಂಘಟನೆಯನ್ನು ಬಲಗೊಳಿಸ್ಕೋಬೇಕು. ಮುಂದಿನ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರ್ಬೋದು, ಸಂಘಟನೆ ಬಲವಾಗಿದ್ದರೆ ಚುನಾವಣೆಯನ್ನು ನಾವು ಸರಳವಾಗಿ ಎದುರಿಸ್ಬೇಕನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ತಮ್ಮನ್ನು ಭೇಟಿಯಾಗಿ ಸಂಘಟನೆಯನ್ನು ಮಾಡೋಣ, ಪಕ್ಷ ಸಂಘಟನೆಯನ್ನು. ಯಾರೇ ಅಭ್ಯರ್ಥಿ ಆದರೂ ಕೂಡ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇರುತ್ತೆ. ನಾವೀಗ BJP ಅವ್ರು ಗೆದ್ದಾರೆ, ಅವ್ರು ಹೆಂಗೆ ಗೆದ್ದಾರೆ ಅಂತ ಟೀಕೆ ಮಾಡೋದಕ್ಕಿಂತ ಅವ್ರು ಯಾವ ಥರ ಚುನಾವಣೆ ಮಾಡಿದ್ರನ್ನ ನಾವು ತಿಳ್ಕೊಳ್ಳೋದು ಸೂಕ್ತ ಅನಿಸುತ್ತೆ.
ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೊರತೆ ಐತಂದ್ರೆ ಚುನಾವಣೆ ಒಂದು ತಿಂಗಳ ಮುಂಚೆ ಟಿಕೆಟ್ ಕೊಡ್ತಾರೆ, ಅವಾಗ ಅಭ್ಯರ್ಥಿ ಆಗ್ತೀವಿ, ಅವಾಗ ಎಲ್ಲರೂ ಚುನಾವಣೆ ಕೊಡ್ತೀವಿ. ಅಲ್ಲಿ ಮಟ್ಟ ನಮ್ಗೆ ಯಾವುದು ಪಕ್ಷದಲ್ಲಿ ಕಾರ್ಯಕರ್ತರಾಗಲಿ, ಯಾರು ಮುಖಂಡರಾಗಲಿ, ಯಾರೇ ನಮ್ಮ ಸಂಘಟನೆಗಳಾಗಲಿ ಕೆಲಸ ಮಾಡೋದಿಲ್ಲ. ಇವತ್ತು ನಾವು ನೋಡ್ಬೋದು ಬಿ ಜೆ ಪಿಯವರ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ಸಲ್ಲಿ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ಕೂಡ ತಾವೇ ಅಭ್ಯರ್ಥಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀವಿ. ನೂರಕ್ಕೆ ನೂರು ಇವತ್ತು ಎಲ್ಲ ಸಮೀಕ್ಷೆಗಳು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಕೊಪ್ಪಳ ನಿಶ್ಚಿತವಾಗಿ ಗೆಲ್ಲುತ್ತೆ ಅಂತೇಳಿ, ಆದರೂ ಕೂಡ ನಾವು ಚುನಾವಣೆಯಲ್ಲಿ ಸೋತಿದ್ದೀವಿ ಅಂದರೆ ಎಲ್ಲೋ ನಮ್ಮ ಸಂಘಟನೆ ಒಂದು ಕೊರತೆ ಕಾಣ್ತಾ ಇದೆ ಅಂದರೆ. ಇವತ್ತು ನಾವು ನೋಡ್ಬೋದು ಇವತ್ತು ಬಿ ಜೆ ಪಿಯಲ್ಲಿ ಆರ್ ಎಸ್ ಎಸ್ ಅಂತ ಕೆಲಸ ಮಾಡ್ತಾ ಎಲ್ಲ ಘಟಕಗಳು ಕೆಲಸ ಮಾಡ್ತಾವ, ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತಾವ, ಮಾಧ್ಯಮದ ಮೂಲಕ ಪ್ರಚಾರ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆ ಬಂದಾಗ ಅಭ್ಯರ್ಥಿ ಅಂತ ಗುರುತಿಸಿದ ಮೇಲೆ ಅವಾಗ ಚುನಾವಣೆ ಪ್ರಚಾರಗಳು ಚಾಲು ಆಗ್ತವೆ. ಇದರಿಂದ ಏನೋ ಒಂದು ಹಿನ್ನಡೆ ಆಗ್ತಾ ಇದೆ, ಇದು ನಾವು ಕೂಡ ಸರಿ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ. ಇವತ್ತು ನೋಡ್ಬೋದು ಬಿ ಜೆ ಪಿ ಅವರಿಗೆ ಭಾವನಾತ್ಮಕ ವಿಚಾರಗಳು ಬಿಟ್ಟರೆ ಬೇರೆ ಯಾವುದೋ ಅಭಿವೃದ್ಧಿ ಕೆಲಸಗಳಿಲ್ಲ, ಭಾವನಾತ್ಮಕ ವಿಚಾರಗಳ ಮೇಲೆ ಚುನಾವಣೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು ನಮಗೆ ಚುನಾವಣೆ ಗೆಲ್ಲಕ್ಕೆ ಆಗ್ತಾ ಇಲ್ಲ. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ಇಡುತ್ತಾ ಇದ್ದೀವಿ, ಅದನ್ನು ಸರಿ ಮಾಡ್ಕೋಬೇಕು. ಚುನಾವಣೆಗಳನ್ನು ಒಂದು ತಿಂಗಳ ಮುಂಚೆ ಚುನಾವಣೆ ಮಾಡೋದಲ್ಲ, ಯಾವಾಗಲೂ ಒಂದು ಯಶಸ್ಸನ್ನು ಕಾಣಬೇಕಂದ್ರೆ ಸತತ ಪ್ರಯತ್ನ ಇರಬೇಕು. ಸತತ ಪ್ರಯತ್ನ ಇದ್ದಾಗ ಮಾತ್ರ ಸಾಧ್ಯ. ಆ ದೃಷ್ಟಿಯಿಂದ ನಮಗಿವತ್ತು ಸೋಲಾಗಿರ್ಬೋದು. ನನಗಿವತ್ತು ಸುಮಾರು 550,000 ಜನ ಬೆಂಬಲಿಸಿದ್ದಾರೆ, 550,000 ಜನ ನಮ್ಮ ಬೆಂಬಲಿಸಿದ್ದಾರೆ. ನಾವೊಂದು ಸಂಘಟನೆ ಕಟ್ಟಬೇಕಾದ್ರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಕೂಡ ಎಲ್ಲರ ಜೊತೆ ಚರ್ಚೆ ಮಾಡೋದ್ರಿಂದ ಎಲ್ಲರೂ ಕರೆಯೋಣ, ಮಾತಾಡೋಣ, ಸಂಘಟನೆ ಮಾಡೋಣ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಕೊಪ್ಪಳ ಲೋಕಸಭೆ ಯಾರೇ ಅಭ್ಯರ್ಥಿ ಆದರೂ ಕೂಡ ಗೆಲ್ಲುತ್ತೆ. ನಾವು ಇವತ್ತಿನ ಸಂಘಟನೆಯನ್ನು ಶುರು ಮಾಡಿದ್ದೀರಿ ಅಂತೇಳಿ ನಾವೆಲ್ಲರೂ ಕೂಡ ಭೇಟಿಯಾಗಿ ಅಭಿನಂದನ್ ಸಲ್ಸೋ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೋಣ. ಸಿಂಗಲೂರಿನ IIFL ಗೋಲ್ಡ್ ಲೋನ್ ಶಾಖೆಯಲ್ಲಿ IIFL ಮಿಲನ ಕಾರ್ಯಕ್ರಮದಲ್ಲಿ ಧೂಮಪಾನ ಮುಕ್ತ ಜೀವನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಬ್ರಾಂಚ್ ಮ್ಯಾನೇಜರ್ ಶ್ರೀಧರ್ ಬರಡ್ಡಿ ಮಾತನಾಡಿ, ಧೂಮಪಾನದಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಮಾಹಿತಿ ನೀಡಿದರು. ದುಶ್ಚಟಗಳಿಂದ ದೂರವಿರಲು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿವಮೂರ್ತಿ, ಖಾದರ್ ಬಾಷಾ, ಆನಂದ್ ಸೇರಿದಂತೆ ಹಲವರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರಿನ ಹೆಂಗಾಪುರ ಓಣಿಯಲ್ಲಿ ಸಂಭ್ರಮದ ಅಗ್ಗೆ ಹರಿಯುವ ಕಾರ್ಯಕ್ರಮ. ಸರ್ಕ್ಯೂಟ್ನಿಂದ ಅಂಗಡಿ ಹಾಗೂ ಹೋಟೆಲ್ ಭಸ್ಮ, ಭಾರಿ ಅನಾಹುತ. ಗೆಲುವಿಗಿಂತ ಕ್ರೀಡಾ ಸ್ಫೂರ್ತಿ ಮುಖ್ಯ, ರಾಜ ಮಹೇಂದ್ರ ನಾಯ್ಕ್. ಪಕ್ಷ ಸಂಘಟನೆಗಾಗಿ ಶ್ರಮಿಸೋಣ, ರಾಜಶೇಖರ್ ಹಿಟ್ನಾಳ್. ಮತ್ತು ಸಿಂಧನೂರಿನಲ್ಲಿ ಧೂಮಪಾನ ಮುಕ್ತ ಜೀವನ ಕಾರ್ಯಕ್ರಮ ಯಶಸ್ವಿ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಯ್ ವಂದನೆಗಳು.